ಕರಾಳ ಕಥೆಗಳು ರೇಡಿಯೋ ಸಿಟಿ ಕನ್ನಡದಲ್ಲಿ. ಕರಾಳ ಕಥೆಗಳು ವಿಶೇಷ ಕಾರ್ಯಕ್ರಮದಲ್ಲಿ ಪ್ರಸ್ತಾಪ ಮಾಡಿರುವ ಕಥೆಯಾಗಲಿ, ಇದರಲ್ಲಿ ಬರುವಂತಹ ಸನ್ನಿವೇಶಗಳಾಗಲಿ, ಪಾತ್ರಗಳಾಗಲಿ, ಯಾವುದೇ ವೈಯಕ್ತಿಕ ಬದುಕಿರುವ ಅಥವಾ ಸತ್ತಿರುವ ಯಾವುದೇ ವ್ಯಕ್ತಿ, ಜಾಗ ಅಥವಾ ಊರಿಗೆ ಸಂಬಂಧಪಟ್ಟಿರುವುದಿಲ್ಲ. ಇಲ್ಲಿ ಬರುವ ಎಲ್ಲ ದೃಶ್ಯಗಳು, ಇಲ್ಲಿ ಬರುವ ಎಲ್ಲ ಸನ್ನಿವೇಶಗಳು, ಇಲ್ಲಿ ಪ್ರಸ್ತಾಪಿಸಿರುವ ಎಲ್ಲ ಕ್ಯಾರೆಕ್ಟರ್ಗಳು ಕೇವಲ ಕಾಲ್ಪನಿಕ ಮಾತ್ರ. ಕರಾಳ ಕಥೆಗಳು ರೇಡಿಯೋ ಸಿಟಿ ಕನ್ನಡದಲ್ಲಿ. ಇವತ್ತಿನ ಕಥೆ ಒಬ್ಬ ಬುದ್ಧಿಮಾಂದ್ಯ ಹುಡುಗ ಮತ್ತು ಅವನ ತಂದೆ ತಾಯಿಯ ಕಥೆ. ತಂದೆ ತಾಯಿ ಅಂದ್ರೆ ಎಲ್ರಿಗೂ ದೇವರ ಸಮಾನ ಅಂತಾರೆ. ಅದರಲ್ಲೂ ತಾಯಿಗೆ ತುಂಬಾ ಮಹತ್ವದ ಸ್ಥಾನವನ್ನ ನೀಡ್ತೀವಿ. ತಂದೆ ತಾಯಿ ಅಂದ ತಕ್ಷಣ ಅವ್ರು ನಮ್ಮನ್ನ ಹೊತ್ತು ಹೊತ್ತು ಸಾಕಿರ್ಬೇಕಂತ ಏನಿಲ್ಲ. ತಾಯಿಯ ಮಮತೆ ಪ್ರೀತಿಯನ್ನ ಕೊಟ್ಟು ತನ್ನ ಸ್ವಂತ ಮಕ್ಕಳಿಗಿಂತ ಜಾಸ್ತಿ ನೋಡಿಕೊಳ್ಳೋ ಸಾಕಿದ ತಾಯಿ ಕೂಡ ತಾಯಿನೇ. ಪ್ರಕಾಶ್ ಎಲ್ಲಿಂದ ಬಂದ? ಎಲ್ಲಿಂದ ಕರ್ಕೊಂಡ್ ಬಂದ್ರೆ? ಅವನು ನಿನ್ ತಮ್ಮ. ಮತ್ತೆ ಇಷ್ಟ ದಿನ ಎಲ್ಲಿಂದ ಅವನು? ವಿನ್ನಿ, ನಿನಗೆ ಏನ ಕದೆಲ್ಲ? ನೀನೇ ಕೇಳಿದ್ದಲ್ವಾ ನನಗ್ ತಮ್ಮ ಬೇಕು, ನನಗ್ ತಮ್ಮ ಬೇಕು ಅಂತ. ಈಗ ಅವನ ಜೊತೆ ಆಟ ಆಡ್ಕೊಂಡಿರು. ಆಯ್ತಮ್ಮ. ಇಲ್ಲಿ ಅದೇ ತರಹ ಒಬ್ಬ ತಾಯಿ ತನ್ನ ಬುದ್ಧಿಮಾಂದ್ಯ ಮಗುವಿನ ಜೊತೆಗೆ ಎಲ್ಲೋ ಅನಾಥವಾಗಿದ್ದ ಒಬ್ಬ ಹುಡುಗನನ್ನ ಸಹ ಸಾಕ್ತಾಳೆ. ಪ್ರಕಾಶ್ ಬಾರೋ, ಆಟ ಆಡಕ್ ಹೋಗೋಣ. ನಮ್ ಫ್ರೆಂಡ್ಸ್ ಎಲ್ಲ 5 ಗಂಟೆಗೆ ಬರ್ತಾರಂತ, ಅವಾಗ ಹೋಗೋಣ. ಬಾ, ನಾನು ನಿನಗೇನೋ ತಂದಿದ್ದೀನಿ. ಗಿಫ್ಟಾ ನನಗೆ? ಏ, ಏನ್ ತಂದೆ? ನೀನೇ ನೋಡುವಂತೆ ಬಾ. ಬುದ್ಧಿಮಾಂದ್ಯ ಹುಡುಗ ವಿನಾಯಕ್ ಮತ್ತು ಸಾಕಿದ ಮಗ ಪ್ರಕಾಶ್ ಇಬ್ಬರನ್ನು ಒಂದೇ ರೀತಿ, ಯಾವುದೇ ತರಹದ ತಾರತಮ್ಯವಿಲ್ಲದೆ, ವ್ಯತ್ಯಾಸವಾಗದಂತೆ ಸಾಕಿರ್ತಾಳೆ. ಊಟ ಬಂದ್ರ ಮಕ್ಕಳೇ, ಹೋಗಿ ಮುಖ ಕೈ ಕಾಲು ತೊಳ್ಕೊಂಡ್ ಬನ್ನಿ, ಊಟ ಬಡಿಸ್ತೀನಿ. ಬುದ್ಧಿಮಾಂದ್ಯ ಹುಡುಗ ವಿನಾಯಕ್ನನ್ನ ಇಂತಹ ಮಕ್ಕಳಿಗೆಂದೇ ಇರುವ ಶಾಲೆಯಲ್ಲಿ ಸೇರಿಸಲಾಗುತ್ತೆ. ಸರ್, ನನ್ ಮಗನ್ನ ತುಂಬಾ ಪ್ರೀತಿಯಿಂದ ಸಾಕಿದ್ದೀನಿ, ದಯವಿಟ್ಟು ಹುಷಾರಾಗಿ ನೋಡ್ಕೊಳಕ್ ಹೇಳಿ ನಿಮ್ ಟೀಚರ್ಸ್ಗಳಿಗೆ. ಅಮ್ಮ, ನೀವು ಧಾರಾಳವಾಗಿ ಹೋಗಿ ಬನ್ನಿ. ನಮ್ಮ ಸ್ಕೂಲ್ನಲ್ಲಿ ಎಲ್ಲಾ ಮಕ್ಕಳು ನಮ್ಮ ಮಕ್ಕಳ ಹಾಗೆ, ನೀವು ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಶಾಲೆಗೆ ಸೇರಿದ ನಂತರ ದಿನೇ ದಿನೇ ಇವನಲ್ಲಿ ಆಗುತ್ತಿರುವ ಸುಧಾರಣೆಯನ್ನ ಇವನ ತಾಯಿ ತುಂಬಾ ಸಂತೋಷ ಪಡ್ತಾರೆ. ಅಮ್ಮ, ನಾನು ಸ್ಕೂಲಲ್ಲಿ ಇವತ್ತು ಏನೇನ್ ಕಲ್ತೆ ಕೊಟ್ಟ? ಏನ್ ಹೇಳ್ಕೊಟ್ರು ಪುಟ್ಟ ಇವತ್ತು? ಇವತ್ತು ಸ್ಪೂನ್ ಹಿಡಿಯೋದು, ಪ್ಲೇಟ್ ನ ಕೈಯಲ್ಲಿ ಇಟ್ಕೊಂಡು ಊಟ ಮಾಡೋದು, ಮತ್ತೆ ಊಟ ಚೆಲ್ಲದೆ ತಿನ್ನೋದು ಹೇಳ್ಕೊಟ್ರು. ಹೌದಾ? ಅರೆ ವಾ, ವೆರಿ ನೈಸ್. ಈಗ ನೀನೇ ಊಟ ಮಾಡ್ತೀಯ ಹಾಗಿದ್ರೆ? ಓ, ನಾನೇ ಒಂದ್ ತುತ್ತು ಚೆಲ್ಲದೆ ಊಟ ಮಾಡ್ತೀನಿ ಇವತ್ತು. ಪ್ರಕಾಶ್ ಕೂಡ ತುಂಬಾ ಬುದ್ಧಿವಂತ ಹುಡುಗ, ಅವನು ಕೂಡ ಶಾಲೆಯಲ್ಲಿ ಎಲ್ಲದರಲ್ಲೂ ಮುಂದು. ಅಮ್ಮ, ಅಮ್ಮ ಹೇಳು ಚಿನ್ನ, ಏನಾಯ್ತು? ನಾನು ರನ್ನಿಂಗ್ ರೇಸ್ ಅಲ್ಲಿ ಇವತ್ತು ಗೋಲ್ಡ್ ಮೆಡಲ್ ಗೆದ್ದೆ. ಅರೆ, ಎಷ್ಟ್ ಚೆನ್ನಾಗಿದೆ ನಿನ್ ಮೆಡ್ಲು, ಕಂಗ್ರಾಚುಲೇಷನ್ಸ್ ಪುಟ್ಟ. ಥ್ಯಾಂಕ್ಸ್ ಅಮ್ಮ, ನನ್ ರಿಪೋರ್ಟ್ ಕಾರ್ಡ್ ಕೂಡ ಸಿಕ್ತಿ ಇವತ್ತು. ಇಲ್ಲಿ ನೋಡು, ಫಸ್ಟ್ ರ್ಯಾಂಕ್ ಬಂದೆ ನನ್ ಕ್ಲಾಸ್ ಅಲ್ಲಿ. ನನ್ ಜಾಣ ಮಗು, ಎಲ್ಲದರಲ್ಲೂ ಫಸ್ಟ್. ಯೇಯ್. ಹೀಗೆ ದಿನಗಳು ಕಳೆದವು, ದಿನಗಳು ಕಳೆದು ವರ್ಷಗಳು ಕಳೆದಂತೆ ಇಬ್ಬರು ಕೂಡ ಬೆಳೆದು ದೊಡ್ಡವರಾಗ್ತಾರೆ. ಅಮ್ಮ, ನನಗೆ ಕಾಲೇಜಿಗೆ ಲೇಟ್ ಆಗ್ತಿದೆ, ಬೇಗ ಟಿಫನ್ ಬಾಕ್ಸ್ ಕೊಡು. ಕೊಟ್ಟೆ ಕಣು, ಇರೋ 2 ನಿಮಿಷ. ಇನ್ನೂ ಕಾಯಕ್ ಆಗಲ್ಲಮ್ಮ, ನಾನು ಹೊರಟೆ. ಪ್ರಕಾಶ್, ಕಂದ. ಇಷ್ಟು ವರ್ಷ ವಿನಾಯಕ್ನ ತಾಯಿ ಇಬ್ಬರಲ್ಲೂ ಯಾವುದೇ ರೀತಿ ಭೇದ ಭಾವ ತೋರದೆ ಸಾಕಿರ್ತಾಳೆ. ಅಮ್ಮ, ನಿನ್ ಫೇವರೇಟ್ ನಾನ ಪ್ರಕಾಶ? ಅಯ್ಯೋ, ಇದೆಂತ ಪ್ರಶ್ನೆ ಪುಟ್ಟ? ಹೇಳಮ್ಮ, ನನಗ್ ಗೊತ್ತಾಗ್ಬೇಕು. ನಿನಗೆ ನಿನ್ ಯಾವ ಕಣ್ ಜಾಸ್ತಿ ಇಷ್ಟ? ಕಣ್ಣು ಎರಡು ಹಂಗೆ ಇದೆಯಲ್ಲ, ಏನ್ ಮಾಡ್ಲಿ? ನನಗೂ ಹಾಗೆ, ನೀವಿಬ್ರು ನನಗ್ ಒಂದೇ. ಇದ್ದಕ್ಕಿದ್ದಂತೆ ವಿನಾಯಕ್ ಸಾವನ್ನಪ್ತಾನೆ. ಎಲ್ಲಾ ರೀತಿಯಲ್ಲೂ ಚೂಟಿಯಾಗಿದ್ದ ಮತ್ತು ಯಾವುದೇ ರೀತಿಯಲ್ಲಿ ಆರೋಗ್ಯದ ಸಮಸ್ಯೆ ಕಾಡದೇ ಇದ್ದ ಹುಡುಗ ಇದ್ದಕ್ಕಿದ್ದ ಹಾಗೆ ಸಾವನ್ನೇ ಕಪ್ತಾನೆ. ಅಯ್ಯೋ, ಏನಾಗೋಯ್ತು ನನ್ ಮಗಂಗೆ? ಎದ್ದೇಳೋಕಂದ, ಹೀಗ್ ಹೇಗ್ ಬಿಟ್ಟು ಹೋಗ್ತೀಯ ನನ್ನನ್ನ? ಇದು ಇವನ ತಂದೆ ತಾಯಿಯನ್ನ ಕಾಡೋದಕ್ಕೆ ಶುರುವಾಗುತ್ತೆ. ಆದರೆ ಅವರಿಗೆ ಮಗನ ಸಾವಿಗೆ ಕಾರಣ ತಿಳಿಯೋದೇ ಇಲ್ಲ. ಊಟ ಮಾಡೆ, ನೆಸ್ಟ್ ಕೊರಗ್ತೀಯಾ? ನನಗ ಆಗ್ತಾನೆ ಇಲ್ಲ ರೀ, ಊಟ ಸೇರ್ತಾನೆ ಇಲ್ಲ, ಏನ್ ಮಾಡ್ಲಿ? ಆಗೋದಾಗೋಯ್ತು, ಏನ್ ಮಾಡಕ್ಕಾಗತ್ತೆ? ಹೇಗ್ರಿ ಅದ್ ಹೇಗಿದ್ದಕ್ಕಿದ್ದಂಗೆ ಹೋಗ್ಬಿಟ್ಟ ನಮ್ಮಗ? ಆ ಭಗವಂತ ಏನೇನ್ ಮಾಡ್ತಾನೋ ಏನೋ, ಬಾ ಊಟ ಮಾಡುವಂತೆ. ಇತ್ತ ಪ್ರಕಾಶ್ ಏನು ನಡೆದಿಲ್ವೇನೋ ಎನ್ನುವಂತೆ ಎಂದಿನಂತೆ ಅವನು ತನ್ನ ಕೆಲಸ ಕಾರ್ಯದಲ್ಲಿ ತೊಡಗಿರುತ್ತಾನೆ. ಅಮ್ಮ, ನಾನು ನನ್ನ ಫ್ರೆಂಡ್ಸ್ ಜೊತೆ ಆಚೆ ಹೋಗ್ತಿದ್ದೀನಿ, ಲೇಟ್ ಆಗತ್ ಬರಕ್ಕೆ, ನೀವು ಮಲ್ಕೊಂಬಿಡಿ. ಸಾಕು ಮಗನ ವರ್ತನೆಯನ್ನ ಕಂಡ ತಂದೆ ತಾಯಿ ತಮಗೆ ಎಲ್ಲಿ ನೋವಾಗುತ್ತದೋ ಎಂದು ಭಾವಿಸಿ ಸಾಕು ಮಗ ಏನೂ ಆಗದಂತೆ ವರ್ತಿಸುತ್ತಿದ್ದಾನೆ ಎಂದುಕೊಂಡಿದ್ದರು. ಪ್ರಕಾಶ್ ಯಾಕೆ ಹೀಗ ಆಡ್ತಾ ಇದ್ದಾನೆ, ಅವನಿಗೇನು ಅನ್ನಿಸ್ತಾನೆ ಇಲ್ವಾ? ನಮಗ್ ಬೇಜಾರಾಗಬಾರ್ದು ಅಂತ ಹೀಗೆ ಇದಾನೋ ಏನೋ, ಅವನಿಗೂ ಪಾಪ ಮನ್ಸ್ ನೋವ್ತಾ ಇರ್ಬೇಕು ಬಿಡು. ಆದರೆ ಸತ್ಯ ಬೇರೆಯಾಗಿತ್ತು.
ಇದೆಲ್ಲದರ ನಡುವೆ ಪ್ರಕಾಶ್ ಮತ್ತು ವಿನಾಯಕ್ನ ತಂದೆ ತಾಯಿಗೆ ವಿನಾಯಕ್ ಮಾತನಾಡುವ ಹಾಗೆ ಮತ್ತು ಅಳುವ ಶಬ್ದ, ತನ್ನನ್ನು ಬಿಟ್ಟು ಬಿಡಿ ಎಂದು ಕೂಗಾಡುವ ಶಬ್ದ ಪ್ರತಿದಿನ ಕೇಳೋದಕ್ಕೆ ಶುರುವಾಗುತ್ತೆ. ಇದೆಲ್ಲ ಯಾಕೆ ಮತ್ತು ಹೇಗೆ ಆಗುತ್ತಿದೆ ಎಂದು ತಿಳಿಯದ ತಂದೆ ತಾಯಿ ಪ್ರಕಾಶ್ನನ್ನ ಪ್ರಶ್ನಿಸುತ್ತಾರೆ. ಪ್ರಕಾಶ್, ನಿಂಗೇನಾಯ್ತೋ? ಯಾಕೆ ಹೀಗಿದ್ಯಾ? ನನಗೇನಾಯ್ತೋ? ಸರಿಯಾಗಿ ಇದೀನಲ್ಲ. ನಿನ್ನ ಅಣ್ಣ ಸತ್ತಿದ್ ಬೇಜಾರು ನಿಂಗಿಲ್ವಾ? ಏನ್ ಮಾಡಕ್ಕಾಗತ್ತೆ, ಹೋದ ಅದಕ್ಕೆ ಕೊರಗಿ ಕೂತಿರ್ಲ. ಏ ಹೋಗಮ್ಮ. ಯಾವಾಗಲೂ ಒಟ್ಟಿಗೆ ಇರುತ್ತಿದ್ದ ಪ್ರಕಾಶ್ ಮತ್ತು ವಿನಾಯಕ್ ಇದ್ದಕ್ಕಿದ್ದಂತೆ ಪ್ರಕಾಶನಿಗೆ ವಿನಾಯಕನನ್ನು ನೋಡಿದರೆ ಆಗುತ್ತಿರಲಿಲ್ಲ. ಆದರೂ ತಂದೆ ತಾಯಿ ಇಬ್ಬರು ಇವರು ಸರಿ ಹೋಗಬಹುದು ಎಂದು ಸುಮ್ಮನಾಗ್ತಾರೆ. ಇದಾದ ಕೆಲವು ದಿನಗಳ ನಂತರವೇ ವಿನಾಯಕ್ ಸಾವನ್ನಪ್ಪಿರ್ತಾನೆ. ಇದೆಲ್ಲವನ್ನ ಗಮನಿಸಿದ್ದ ವಿನಾಯಕ್ನ ತಂದೆ ತಾಯಿ ಪ್ರಕಾಶ್ನನ್ನು ಪ್ರಶ್ನಿಸಲು ಕಾರಣವಾಗುತ್ತೆ. ಆದರೆ ಪ್ರಕಾಶ್ ಅವರ ಮೇಲೆ ರೇಗಾಡಿ ಹೊರಟು ಹೋಗ್ತಾನೆ. ಅಮ್ಮ ಅಪ್ಪ, ನೀವು ಪದೇ ಪದೇ ಹೀಗೆ ನನಗೆ ವಿನಾಯಕ್ ಬಗ್ಗೆ ಮಾತಾಡೋದು ನನಗೆ ಇಷ್ಟ ಇಲ್ಲ. ದಯವಿಟ್ಟು ನನಗೆ ನನ್ನ ಪಾಡಿಗೆ ಬಿಟ್ಬಿಡ್ರಿ. ಯಾವಾಗ್ಲೂ ವಿನಾಯಕ್ ವಿನಾಯಕ್ ಅಂತಾನೆ ಮಾಡ್ಕೊಂಡು ಕೂತಿರ್ತೀರಾ. ಕೋಪಗೊಂಡ ಪ್ರಕಾಶ್ ತನ್ನನ್ನು ಸಾಕಿದ ತಂದೆ ತಾಯಿಯನ್ನು ಕೊಲ್ಲೋದಕ್ಕೆ ತೀರ್ಮಾನಿಸ್ತಾನೆ. ಆದರೆ ಇದಕ್ಕೆಲ್ಲ ಕಾರಣ ಏನು? ಹಾಗಾದ್ರೆ ವಿನಾಯಕ್ನನ್ನು ಪ್ರಕಾಶ್ ಕೊಂದಿರ್ತಾನ? ಇದೆಲ್ಲದಕ್ಕೂ ಉತ್ತರ ಪ್ರಕಾಶಕ್ಕೆ ಮಾತ್ರ ತಿಳಿದಿತ್ತು. ಪ್ರಕಾಶ್ ಹೀಗೆ ವಿನಾಯಕನ್ನ ಕೊಂದು ತನ್ನ ತಂದೆ ತಾಯಿಯನ್ನ ಕೊಲ್ಲಲು ಕಾರಣ ಕೇವಲ ಆಸ್ತಿ. ವಿನಾಯಕನ ತಂದೆ ತಾಯಿ ಆಸ್ತಿಯ ಅರ್ಧ ಭಾಗವನ್ನ ಪ್ರಕಾಶ್ ಮತ್ತು ಇನ್ನರ್ಧ ಭಾಗವನ್ನ ವಿನಾಯಕ್ಗೆ ಹಂಚಿರ್ತಾರೆ. ದುಡ್ಡಿನಿಂದಲೇ ಎಲ್ಲ ಎಂಬ ತಪ್ಪು ಕಲ್ಪನೆ ಹೊಂದಿದ್ದ ಪ್ರಕಾಶ್ ಆಸ್ತಿಗಾಗಿ ವಿನಾಯಕನ್ನ ಕೊಲ್ತಾನೆ. ತನ್ನನ್ನು ಪ್ರಶ್ನಿಸಿದ ತಂದೆ ತಾಯಿಗೆ ತನ್ನ ಮೇಲೆ ಅನುಮಾನ ಬಂದಿರಬಹುದು ಎಂದು ತಿಳಿದ ಪ್ರಕಾಶ್ ಅವರನ್ನು ಕೂಡ ಕೊಲ್ಲೋದಕ್ಕೆ ಪ್ರಯತ್ನಿಸಬೇಕಾದ್ರೆ ವಿನಾಯಕ್ನ ಆತ್ಮ ತನಗಾದ ಗತಿ ತನ್ನ ತಂದೆ ತಾಯಿಗೆ ಬರಬಾರದು ಎಂದು ಅವರನ್ನ ಕಾಪಾಡ್ತಾನೆ. ಕೊನೆಗೆ ಪ್ರಕಾಶ್ ವಿನಾಯಕ್ನನ್ನು ಕೊಂದ ರೀತಿಯಲ್ಲೇ ವಿನಾಯಕ್ನ ಆತ್ಮ ಪ್ರಕಾಶನ್ನ ಕೊಂದು ತನ್ನ ತಂದೆ ತಾಯಿಯನ್ನ ಕಾಪಾಡುತ್ತಾನೆ. ಇತ್ತ ಸ್ವಂತ ಮಗ ಮತ್ತು ಸಾಕು ಮಗ ಇಬ್ಬರನ್ನು ಕಳೆದುಕೊಂಡ ತಂದೆ ತಾಯಿ ಒಂಟಿಯಾಗಿ ಬಿಡುತ್ತಾರೆ. ಕರಾಳ ಕಥೆಗಳು ರೇಡಿಯೋ ಸಿಟಿ ಕನ್ನಡದಲ್ಲಿ.